ಕೆಲವು ತಾಲೂಕುಗಳು ಈಗ ಉದಾಹರಣೆಗೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಸಮುದಾಯ, ಹಿಂದುಳಿದಂತ ನೇಕಾರ ಸಮುದಾಯ, ತಿಗಳ ಸಮುದಾಯ, ಗಾಣಿಗ ಸಮುದಾಯ, ಎಲ್ಲ ಹಿಂದುಳಿದಂತ ಸಮುದಾಯಗಳಿರೋ ಕಡೆ ಕೇವಲ ಒಂದೊಂದು ಕೊಟ್ಟಾಗ ನಾವು ಈ ನಿಗಮ ಮಂಡಳಿಗಳಿಂದ ಆಯ್ಕೆ ಮಾಡುವಂಥದ್ದು ಶಾಸಕರಿಗೆ ತುಂಬಾ ಕಷ್ಟ ಆಗುತ್ತೆ. ಇದರೊಟ್ಟಿಗೆ ಏನು ಕಳೆದ ಸರ್ಕಾರ ಕರ್ನಾಟಕ ನೇಕಾರ ಅಭಿವೃದ್ಧಿ ನಿಗಮ ಆಗ್ಬೋದು, ಕರ್ನಾಟಕ ತಿಗಳ ಅಭಿವೃದ್ಧಿ ನಿಗಮ ಆಗ್ಬೋದು, ಗಾಣಿಗ ಅಭಿವೃದ್ಧಿ ನಿಗಮ ಆಗ್ಬೋದು, ಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಆಗ್ಬೋದು, ಈ ರೀತಿ ಹಲವಾರು ನಿಗಮಗಳನ್ನ ಸ್ಥಾಪಿಸಿದ್ದಾರೆ. ಈ ಸಮುದಾಯಗಳು ಸಹ, ಉದಾಹರಣೆಗೆ ನೇಕಾರ ಅಭಿವೃದ್ಧಿ ನಿಗಮ ದೇವಾಂಗ ಸಮಾಜ ಆಗ್ಬೋದು, ಕುರ್ವಿಂಗ್ ಶೆಟ್ಟರ್ ಆಗ್ಬೋದು, ಪದ್ಮಶಾಲಿ ಸಮುದಾಯ ಆಗ್ಬೋದು, ಈ ರೀತಿ ಹಲವಾರು ಸಮುದಾಯಗಳನ್ನ ಈಗಾಗಲೇ ಪಟ್ಟಿಯಲ್ಲಿ ಆಯ್ಕೆ ಮಾಡಿದ್ದಾರೆ. ಈ ನಿಗಮ ಮಂಡಳಿಗಳಿಗೆ ಯಾವುದೇ ರೀತಿಯಾದಂತಹ ಅನುದಾನಗಳನ್ನ ಇದುವರೆಗೂ ಸರ್ಕಾರದ ವತಿಯಿಂದ ಕೊಟ್ಟಿಲ್ಲ. ನನ್ನ ಬೇಡಿಕೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಿಗೆ, ಈ ಒಂದು ಅತಿ ಹಿಂದುಳಿದಂತಹ ಸಮುದಾಯಗಳು ಏನಿದಾವೆ, ನೇಕಾರ ಸಮುದಾಯ ಆಗ್ಬೋದು, ತಿಗಳ ಸಮುದಾಯ ಆಗ್ಬೋದು, ಇವರೆಲ್ಲರಿಗೂ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನ ಹಿಂದುಳಿದ ವರ್ಗಗಳ ಸಚಿವರು ಈ ಸರ್ಕಾರ ಮುಂಬರುವಂತಹ ಆರ್ಥಿಕ ವರ್ಷದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇವರಿಗೆ ಅನುದಾನವನ್ನ ಕೊಟ್ಟು ಈ ಅಭಿವೃದ್ಧಿ ನಿಗಮಗಳು ನಿಜವಾಗ್ಲೂ ಆ ಸಮುದಾಯಕ್ಕೆ ಯಾವ ಒಂದು ಉದ್ದೇಶದಿಂದ ಇದನ್ನ ಸ್ಥಾಪಿಸಿದ್ದಾರೆ ಆ ಸಮುದಾಯಕ್ಕೆ ಸಹಕಾರ ಕೊಡೋ ನಿಟ್ಟಿನಲ್ಲಿ ಮತ್ತು ಆರ್ಥಿಕವಾಗಿ ಹಿಂದುಳಿದಂತವ್ರನ್ನ ಮುಂದುವರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಸೂಕ್ತವಾದಂತಹ ಸಹಕಾರವನ್ನ ನಾನು ಸಚಿವರಿಂದ ಕೋರಿಕೆ ಬಯಸ್ತೀನಿ. ಸಭಾಧ್ಯಕ್ಷರೇ, ಈಗಾಗಲೇ ಅವರು ಕೇಳದಂಗೆ ನಮ್ಮಲ್ಲಿ ವಿಶ್ವಕರ್ಮ ನಿಗಮ, ಉಪ್ಪಾರ ನಿಗಮ, ಅಂಬಿಗರ ಚೌಡಯ್ಯ ನಿಗಮ, ಸವಿತ ಒಟ್ಟು 10 ನಿಗಮಗಳು ನಮ್ಮ ಹತ್ರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, 10 ನಿಗಮಗಳು. ಆದ್ರೆ ಈಗೇನು ಅವ್ರು ಕೇಳಿದ್ರು, ಗಾಣಿಗ ನಿಗಮ ಇರ್ಬೋದು, ಬೇರೆ ಬೇರೆ ನೇಕಾರ ನಿಗಮ, ಅದು ಬೇರೆ ಹಿಂದಿನ ಸರ್ಕಾರದೊಳಗ ನಾವು ಎಲ್ಲೆಲ್ಲಿ ಭಾಷಣ ಮಾಡ್ತಿದ್ದೆ ಅಲ್ಲೆಲ್ಲಿ ಒಂದೊಂದು ಆದೇಶದ ಪ್ರತಿ ಮಾಡಿದ್ದಾರೆ ವಿನ ಅದಕ್ಕೆ ಯಾವುದೂ ದುಡ್ಡನ್ನ ಇಟ್ಟಿಲ್ಲ. ದುಡ್ಡಿಟ್ಟು ಅದ್ರ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿತ್ತು. ರಿಜಿಸ್ಟ್ರೇಷನ್ ಮಾಡಿಸಿ ದುಡ್ಡು ಇಟ್ಟಿದ್ರೆ ನಾವು ಅದನ್ನ ಕಾರ್ಯರೂಪಕ್ಕೆ ತರಂತ ಕೆಲಸ ಆಗ್ತಿತ್ತು. ಆದ್ರೆ ಈ ಸತೆ ಅದನ್ನ ಯಾವುದು ಹಿಂದಿನ ಸರ್ಕಾರದಾಗ ಆಗಿಲ್ಲ. ಬೇರೆ ಅವರು 11 ನಿಗಮ ಇದು ಆಗಿದೆ, ಜೀವ ಘೋಷಣೆ ಆಗಿದೆ, ಆದ್ರೆ ಅದಕ್ಕೆ ಯಾವುದೋ ದುಡ್ಡಾಗ್ಲಿ ಮತ್ತೊಂದಾಗ್ಲಿ ಇಟ್ಟಿಲ್ಲ. ಅದಕ್ಕೆ ಈ ಸತೆ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ತರುವಂತ ಕೆಲಸವನ್ನು ಮಾಡಿದ್ದೀನಿ. ಈಗಾಗಲೇ ನಾರಾಯಣಗುರಿ ಇರ್ಬೋದು, ಗಾಣಿಗರ ಸಮಾಜ ಇರ್ಬೋದು, ನೇಕಾರ ಅಭಿವೃದ್ಧಿ ನಿಗಮ ಇರ್ಬೋದು, ಆ ರೀತಿ ಒಟ್ಟು 10 ನಿಗಮಗಳನ್ನ ಜೀವ ಮಾಡಿದ್ದಾರೆ ಹಿಂದಿನ ಸರ್ಕಾರದೊಳಗೆ. ಅದಕ್ಕೆ ರಿಜಿಸ್ಟರ್ ಮಾಡಿದಾಗ ಮಾತ್ರ ಅದು ನಿಗಮ ಜಾರಿಗೆ ಬರುವಂತ ಕೆಲಸ ಆಗುತ್ತೆ. ಅದನ್ನ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಈಗಾಗಲೇ ನಾನು ಮಾಡಿದ್ದೀನಿ ಅನ್ನೋ ಮಾತನ್ನು ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಅವ್ರು ಕೇಳಿದ್ರು, ಒಂದೊಂದು ಬೋರ್ವೆಲ್ ಅನ್ನ ಸ್ವಾವಲಂಬಿ ಸಾರ್ಥಿದ್ದು ಇಂಥದ್ರೊಳಗೆ ಕೊಡ್ತಾ ಇದೀವಿ ಅಂತ. ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಅನುದಾನ ಬಹಳ ಕಡಿಮೆ ಇಟ್ಟುಕೊಂತ ಬಂದಿರೋದ್ರಿಂದ ನಾವೆಲ್ಲ ಒಂದ್ ಕಡೆ ಗಂಗಾ ಕಲ್ಯಾಣ ಯೋಜನೆ, ದೇವರಾಜ ಅಭಿವೃದ್ಧಿ ನಿಗಮ ಸ್ವಲ್ಪ ನಮ್ಗೆ ದುಡ್ಡು ಜಾಸ್ತಿ ಇದೆ, ಅಲ್ಲಿ ನಾವು ಜಾಸ್ತಿ ಕೊಡ್ತೀವಿ. ಈ ಒಂದು ಉಪ್ಪಾರ, ಸವಿತಾ, ಅಲೆಮಾರಿ, ಮಡಿವಾಳ ಬಹಳ ಕಮ್ಮಿ ಕಮ್ಮಿ. ಏನಂದ್ರೆ ಈ ಉಪ್ಪಾರಕ್ಕೆ 8 ಕೋಟಿ, ಸವಿತಾ ನಿಗಮಕ್ಕೆ 5 ಕೋಟಿ, ಈ ರೀತಿ ಕಮ್ಮಿ ಇರೋದ್ರಿಂದ ಅದನ್ನ ನಾವು ಶಾಸಕರಿಗೆ ಆಯ್ಕೆ ಪಟ್ಟಿಯನ್ನು ಮಾಡಿಕೊಡಿ ಅಂತ ಹೇಳಲ್ಲ, ಅದನ್ನ ಸಿಒಗಳಿಗೆ ಆಯ್ಕೆ ಪಟ್ಟಿಯನ್ನು ಕೊಡ್ತೀವಿ. ದೊಡ್ಡ ಜಾಸ್ತಿ ಸಂಖ್ಯೆ ಯಾರಿದೆ ಅದಕ್ಕೆ ಶಾಸಕರ ಅಧ್ಯಕ್ಷತೆ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಮುಂದಿನ ನಿಮ್ಮಲ್ಲಿ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತು ಗಮನ ತರುವಂತ ಕೆಲಸವನ್ನು ಮಾಡ್ತೀವಿ. ಮನೆ ಈ ರೀತಿಯ ಯಾವುದೇ ಅನುದಾನ ಇಟ್ಟಿಲ್ಲ. ಒಂದೊಂದು ನಿಗಮದಿಂದ ಕನಿಷ್ಠ 2,000-3,000 ಜನ. ಚಂದ್ರಪ್ರಭೆ, ನೀವು ಸಬ್ಜೆಕ್ಟ್ ಹೇಳಿದ್ದೀರಿ, ಸಮಸ್ಯೆ ಗೊತ್ತಾಯ್ತು. ಹಣ ಇಡದಲ್ಲೇ ಪ್ರಶ್ನೆ ಕರೆಕ್ಟ್ ಕೇಳಿ. ಕೇಳಿ ಶಿವರಾಜ್, ನಮ್ಮ ಹತ್ರ 10 ನಿಗಮ ಇದಾವೆ. ಕುತ್ಕೊಳ್ಳಿ. 10 ನಿಗಮ ಇದಾವೆ, 10 ನಿಗಮ ಇದಾವೆ. ಆ ನಿಗಮಕ್ಕೆ ಮಾತ್ರ ಕಾನ್ಫರ್ಮ್ ಮಾಡಿದ್ದೀವಿ. ಆ ನಿಗಮಕ್ಕೆ ಕೇಳಿ, ಪೂರ ನನ್ ಮಾತ್ರ ಕಂಪ್ಲೀಟ್ ತಗೊಳ್ರಿ. 10 ನಿಗಮ ಏನಿದಾವೆ, ಆ 10 ನಿಗಮದೊಳಗ ನಾವು ಸ್ವಾವಲಂಬಿ, ಗಂಗಾ ಕಲ್ಯಾಣ ಮಾತ್ರ ಕರೆದಿವಿ. ಈಗ ಅವ್ರು ಕೇಳಿದ್ರಲ್ಲ, ಗಾಣಿಗ ಸಮಾಜದ್ದು, ಗಾಣಿಗ ಅಭಿವೃದ್ಧಿ ನಿಗಮ, ಅದು ಇನ್ನು ನಿಗಮನ ಆಗಿಲ್ಲ. ಆಯ್ತು, ಹೇಳಿದ್ರೆ ಮತ್ತೆ ಅದಕ್ಕೆ ಈಗೇನು ಕರೆದಿದ್ದೀವಲ್ಲ, ಅವ್ ಕರೆದಿದ್ವಿ, ಅವನ್ನ ಮಾಡಿಕೊಡ್ತೀವಿ. ಸಭಾಧ್ಯಕ್ಷ,
ನೀವು ಅರ್ಜಿ ಆನ್ಲೈನ್ ನಲ್ಲಿ ಕಾಲ್ ಮಾಡಿದ್ದೀರಾ? ಹೌದು. ದೇವರ ದರ್ಶಿ ಇರ್ಬೋದು, ಗಂಗಾ ಮತ್ತೆ ಇರ್ಬೋದು, ಯಾವುದೇ ನಿಗಮದಿಂದ 4,000 5,000 ಅರ್ಜಿ ಹಾಕಿದ್ದಾರೆ. ನೀವು ಕೊಡ್ತಕ್ಕಂಥದ್ದು 1-2 ಸಭಾಧ್ಯಕ್ಷ ಮಾಡಿ ಪ್ರತಿನಿತ್ಯ ಪ್ರತಿನಿತ್ಯ ಒಬ್ಬೊಬ್ಬ ಎಂಎಲ್ಎ ಮನೆ ಮುಂದೆ ಸಭಾಧ್ಯಕ್ಷ ಎಲ್ಲರ ದಯಮಾಡಿ ನಾನೇನ್ ಹೇಳ್ತೀನಿ, ಇವರು ಆನ್ಲೈನ್ ನಲ್ಲಿ ಅರ್ಜಿ ಕಾಲ್ ಮಾಡಿದ್ರಿಂದ ಪ್ರತಿನಿತ್ಯ 100 ಜನ ಅರ್ಜಿ ಹಿಡ್ಕೊಂಡು ಬರ್ತಾರೆ ಮನೆ ಹತ್ರ. ನಿಮ್ಮ ಗಂಗಾ ಕಲ್ಯಾಣ ಕೊಡಿ, ನನ್ನ ಗಂಗಾ. ನಿಮ್ಮ ಸಮಸ್ಯೆ ಇಡೀ ಶಾಸಕ ಸಮಸ್ಯೆ ಇಡೀ ರಾಜ್ಯ ಶಾಸಕರ ಬಗ್ಗೆ ನಾನು ಹೇಳ್ತಾ ಇರೋದು. ಆ ರೀತಿ ಯಾಕೆ ಕಾಲ್ ಮಾಡಬೇಕು? ಚಂದ್ರಪ್ಪನವ್ರೆ, ಕಳೆದ 5 ವರ್ಷ ಯಾವುದೇ ನಿಗಮದ್ದು 1 ಬೋರ್ ಓಡಿದಿಲ್ಲ. ಮಾತಾಡ ಬರೀ ತನಿಖೆ ಎಲ್ಲ ಕೂತಿದಾವ ಎಲ್ಲ ಮಾತಾಡ್ತಾರೆ. ಸುರೇಶ್ ಅವ್ರು ಹೇಳಿ ನೋಡಿ. ಅಲ್ಲ ನನ್ಗೆ ಕೇಳಿ, ಈಗ ನೀವು ಹಿರಿಯರ್ ಅಂತ ಹೇಳಿ ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಅಂತ ಕೊಟ್ಟಿದ್ದೇವೆ. ಸುಧೀರ್ ಕೂತ್ಕೊಳ್ಳಿ. ನಮ್ಗೆಲ್ಲ ಗೊತ್ತಾಯ್ತು ಈ ಎಲ್ಲ ಸಭೆ ಇದು ಒಂದು ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ. ಸವದಿಯವ್ರೆ ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಈಗ ಸಮಸ್ಯೆ ಇದೆಲ್ಲ ವಿಚಾರ ಸಂಬಂಧಪಟ್ಟಂತ ಪ್ರಾಬ್ಲಮ್ ಇದೆ. ಯಾಕೆಂತ ಹೇಳಿದ್ರೆ ಆನ್ಲೈನ್ ಬಂದ ತಕ್ಷಣ ಬಹಳಷ್ಟು ನಮ್ಮ CSCL ಓಪನ್ ಆಗಿದೆ. ನೀವು ಬನ್ನಿ, ನಿಮಗೆ ಸರಕು ಅದು ಕೊಡ್ತದೆ, ಕಾರು ಕೊಡ್ತದೆ, ಬನ್ನಿ 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 ಕರೆದು 500 ರೂಪಾಯಿ ಅವ್ರನ್ನ ಚಾರ್ಜ್ ಮಾಡಿ, ಇವನು 1,000 ಅಪ್ಲಿಕೇಶನ್ ಮಾಡಿ, ಅಂಗಡಿ ಅವನು ಮತ್ತೆ ಶಾಸಕರ ಮನೆಗೆ ಹೋಗಿ ಅಂತ ಹೇಳಿದ್ದು ಈಗ ನಮ್ಮ ಸೆಂಟರ್ ಅವರು ಹೇಳುವಂತ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಇದಕ್ಕೆ ಒಂದು ಪರಿಹಾರ ನಾವು ಇವತ್ತು ಕಂಡು ಹುಡುಕಬೇಕಾಗಿದೆ. ನಮ್ಮ ಪ್ರಾಬ್ಲಮ್ ಕೂಡ ಇವತ್ತು ಒಬ್ಬನಿಗೆ ಕೊಟ್ರೆ 100 ಜನ ವಿರುದ್ಧ ಕೊಟ್ರೆ ಕುಲಂಕುಶ ಆಯ್ತು. ಮುಗಿಲಿ. ಈಗ ಇದಕ್ಕೆ ಪೂರ್ವಕವಾಗಿ ನಂದು ಎರಡು ಉಪ ಪ್ರಶ್ನೆ. ಒಂದು, ಇವರು ಅರ್ಜಿ ಕಾಲ್ ಮಾಡೋದಕ್ ಮುಂಚೆ ಟಾರ್ಗೆಟ್ ಫಿಕ್ಸ್ ಮಾಡಬೇಕು. ಸನ್ಮಾನ್ಯ ಸಚಿವರು, ಟಾರ್ಗೆಟ್ ಫಿಕ್ಸ್ ಮಾಡದಲ್ಲೇ ಅರ್ಜಿ ಕಾಲ್ ಮಾಡೋದು ಒಂದು. ಮತ್ತೆ ಏನಾಗಿದೆ, ಅರ್ಜಿ ಹಾಕಿಸ್ಕೋತಾರಲ್ಲ ಅಧ್ಯಕ್ಷ, ಈ ವರ್ಷಕ್ಕೆ ಮಾತ್ರ ಅರ್ಜಿ ಅಂತ ಹೇಳಿದರೆ ಸುಮಾರು 1,000-2,000 ಖರ್ಚು ಮಾಡಿ ಅರ್ಜಿ ಹಾಕ್ತಾರೆ. ನೆಕ್ಸ್ಟ್ ಇಯರ್ ಮತ್ತೆ ಯಾರು ಕೂಡ ಅದಕ್ಕೆ ಅರ್ಜಿ ಹಾಕ್ಬೇಕು ಅಂದ್ರೆ ಮತ್ತೆ ಅವ್ರು ಹೊಸ ಅರ್ಜಿ ಹಾಕ್ಬೇಕಂತೆ. ದಯಮಾಡಿ ಒಂದ್ಸಲಿ ಲೈಫ್ ಟೈಮ್ ಅಲ್ಲಿ ಯಾರು ಕೂಡ ಅರ್ಜಿ ಹಾಕಿದ್ರೆ ಆ ಅರ್ಜಿನ ಪರಿಗಣಿಸೋ ರೀತಿಯಲ್ಲಿ ಇಲಾಖೆ ಕ್ರಮ ತಗೋಬೇಕು ಅಂತ ನನ್ನ ಈ ಎರಡು ಒತ್ತಾಯ ಆಗ್ಬೇಕು. ಲಾಸ್ಟ್ ಸಭಾಧ್ಯಕ್ಷ, ಈಗ ಎಲ್ಲ ಹಿರಿಯರು ಮಾತಾಡಿದ್ದಾರೆ. ಈಗ ಉದಾಹರಣೆಗೆ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಮತ್ತೆ ಡೀಟೇಲ್ ಏನಾಗ್ಬೇಕು ಹೇಳಿ. ಒಂದೇ ಒಂದು ಸಭಾಧ್ಯಕ್ಷ, ಈಗ ಕೆಲವೊಂದು ನಿಗಮಗಳು ಸುಮ್ನೆ ಸ್ಥಾಪನೆ ಆಗಿದ್ದಾವೆ, ಅದಕ್ಕೆ ಯಾವುದೇ ರೀತಿಯಾದಂತಹ ಅನುದಾನ. ಈಗ ಇಡೀ ತಾಲೂಕಿಗೆ ನನಗೆ ಸವಿತಾ ಸಮಾಜದಿಂದ 1 ಲೋನ್ ಅನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ನಾನು ಹೇಳೋದು ಒಂದೇ ಒಂದು ಲೋನ್, 10,000 ಜನಸಂಖ್ಯೆ ಇರುವಂತಹ ಸಮುದಾಯಕ್ಕೆ 1 ಲೋನ್ ಕೊಟ್ಟಿದ್ದಾರೆ. ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದಿಂದ 2 ಕೊಟ್ಟಿದ್ದಾರೆ. ಈ ರೀತಿ ಒಂದೊಂದು ತಾಲೂಕಿಗೆ ಕೇವಲ 10 ಲಕ್ಷ 12 ಲಕ್ಷ ಗುರಿ ಕೊಡೋದ್ರ ಬದಲು ಎಲ್ಲ ಶಾಸಕರು ಹೇಳದಂಗೆ ಒಂದು ಟಾರ್ಗೆಟ್ ಗುರಿ ಫಿಕ್ಸ್ ಮಾಡಿ ಅದ್ರ ಪ್ರಕಾರ ಅಪ್ಲಿಕೇಶನ್ಸ್ ತಗೊಳ್ಳುವಂತದ್ದೊಂದು. ಎರಡನೇದು ಅವರು ಸಚಿವರು ಹೇಳಿದ್ರು, ಈಗ ಹಲವಾರು 10 ನಿಗಮಗಳು ಸ್ಥಾಪನೆ ಆಗಿದಾವೆ ಆದ್ರೆ ಏನು ಕೊಟ್ಟಿಲ್ಲ ಅಂತ. ನಾನು ನನ್ನ ಪ್ರಶ್ನೆಯಲ್ಲೂ ಮತ್ತು ನಾನು ಮಂಡಿಸಿದಾಗ್ಲೂ ಕೇಳಿದೆ, ಈ ವರ್ಷ ಪ್ರಸ್ತುತ ವರ್ಷ ಸಚಿವರ ಕಡೆಯಿಂದ ಮತ್ತು ಮುಖ್ಯಮಂತ್ರಿಗಳ ಕಡೆಯಿಂದ, ಯಾಕಂದ್ರೆ ನಿಜವಾಗ್ಲೂ ಹಿಂದುಳಿದಂತಹ ಸಮುದಾಯಗಳು, ಈಗ ನೇಕಾರರ ಸಮುದಾಯಗಳ ಬಗ್ಗೆ ನೇಕಾರರ ಸಮಸ್ಯೆ ಬಗ್ಗೆ ಉದಾಹರಣೆ ನಿಗಮ ದುಡ್ಡು ಬಿಡುಗಡೆ ಮಾಡಬೇಕಂತ. ಹೌದು, ಅಷ್ಟೇ ಅನುದಾನವನ್ನ ಹಿಂದುಳಿದ ಸಮಾಜಗಳಿಗೆ ಹಿಂದುಳಿದ ವರ್ಗಗಳ ಸಚಿವರಿಂದ ಏನು 10 ಹೊಸ ನಿಗಮಗಳಿದಾವೆ ಅದಕ್ಕೂ ಸಹ ಪ್ರಸ್ತುತ ವರ್ಷದಿಂದಾನೇ ಅವರು ಅನುದಾನವನ್ನ ನೀಡಬೇಕು ಅಂತ ನಾನು ಸಚಿವರಲ್ಲಿ ಮನವಿಯನ್ನ ಕೋರ್ಕೊಂತೀನಿ. ಅಧ್ಯಕ್ಷರೇ ಅಧ್ಯಕ್ಷರೇ ಸಭಾ, ಈಗಾಗಲೇ ಎಲ್ಲಾ ಸದಸ್ಯರ ಆಸೆ ಜಾಸ್ತಿ ಅಪ್ಲಿಕೇಶನ್ ಬಂದಿದ್ದು ಸತ್ಯ, ಆದ್ರೆ ನಮಗೆ ನಮ್ಮ ಅನುದಾನದ ಲಭ್ಯತೆ ಆಧಾರದ ಮೇಲೆ ನಾವು ಕೊಡಬೇಕು. ಅದಕ್ಕಿಂತು ಎಷ್ಟೆಷ್ಟಾಗತ್ತೆ ಅಂತಂದು ಈಗಾಗಲೇ ನಾವು ಟಾರ್ಗೆಟ್ ಅನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿದ್ದೀವಿ. ದೇವರಾಜ ಅರಸಕ್ಕಿಷ್ಟು, ಸಮಾಜಕ್ಕಿಷ್ಟು, ಎಲ್ಲದಕ್ಕೂ ಟಾರ್ಗೆಟ್ ಮಾಡಿದ್ದೀವಿ. ಅದ್ರ ಜೊತೆಗೆ 2-3 ಸಣ್ಣ ಸಣ್ಣ ಸಮಾಜಗಳು ಏನು ಸವಿತಾ ಸಮಾಜ ಇರ್ಬೋದು, ಇನ್ನೊಂದು ಬೇರೆ ಅಲಿಮಾರಿ ಮಡಿವಾಳ ಏನಿದೆ ಅದಕ್ಕೂ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀವಿ. ನಮಗೆ ಅನುದಾನ ಕಮ್ಮಿ ಬಂದಿರೋದ್ರಿಂದ ಕಮ್ಮಿ ಕೊಡ್ತಾರೆ, ಅನುದಾನ ಇರ್ತೀರಂತ ಕೇಳ್ತಾರೆ ಅವರು. ಅದೇ ಮುಂದಿನ ದಿನಮಾನದೊಳಗ ಮುಖ್ಯಮಂತ್ರಿಗಳ ಗಮನಕ್ಕೆ ಅನುದಾನವನ್ನ ಜಾಸ್ತಿ ಕೊಡ್ಲಿಕ್ಕೆ ತರಲಿಕ್ಕೆ ಪ್ರಯತ್ನವನ್ನ ಮಾಡಿ. ಅಷ್ಟೇ ಶ್ರೀನಿವಾಸ ಎಂಟಿ, ಶ್ರೀನಿವಾಸ ಎಂಟಿ ಕೂಡ್ಲಿಗೆ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 901, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ತಮ್ಮ ಮುಖಾಂತರ ಕೇಳ ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ.
ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮೂರು ವಸತಿ ಶಾಲೆಗಳಿದಾವೆ ಅಂತ ಹೇಳಿದ್ದಾರೆ. ಮೂರು ವಸತಿ ಶಾಲೆಗಳಲ್ಲಿ ಅಧ್ಯಕ್ಷರೇ ಎರಡು ಬಾಡಿಗೆ ಬಿಲ್ಡಿಂಗ್ ಅಲ್ಲಿದ್ದಾವೆ. ಆ ಎರಡು ಬಾಡಿಗೆ ಬಿಲ್ಡಿಂಗ್ ಅಲ್ಲಿಂದ ಈಗ ಹೊಸದು ಎರಡು ಕಡೆನೂ ಹೊಸ ಬಿಲ್ಡಿಂಗ್ ಸ್ಟಾರ್ಟ್ ಆಗಿದ್ದಾವೆ. ಮಾರ್ಚ್ ಇಂದ ಸ್ಟಾರ್ಟ್ ಆಗಿದ್ರು, ಇಷ್ಟುವರೆಗೂ ಅವ್ರ ಕಾಮಗಾರಿಗಳು ಸ್ಟಾರ್ಟ್ ಆಗಿರಲಿಲ್ಲ. ನಮ್ಮ ನಿರಂತರ ಒತ್ತಡದಿಂದ ಒಂದಿಗೆ ಸ್ಟಾರ್ಟ್ ಆಗಿದೆ. ಇನ್ನೊಂದು ಅಂಬೇಡ್ಕರ್ ಶಾಲೆ ಒಂದು, ಈಗ ಇವರೇ ಮಾಹಿತಿ ಕೊಟ್ಟಿದ್ದಾರೆ, ಸುಮಾರು 24 ಕೋಟಿ ಅನುದಾನ ಬೇಕಿದೆ ಒಂದು ಶಾಲೆ ಮಾಡ್ಲಿಕ್ಕೆ ಅಂತೇಳಿ. ಮೊದಲನೇ ಹಂತದಲ್ಲಿ 9.5 ಕೋಟಿ KKRDB ಇಂದ ಕೊಟ್ಟಿದ್ದಾರೆ. ಇವರು ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ಎಡವಟ್ಟಿನಿಂದ 9.5 ಕೋಟಿಗೆ ಇಡೀ ಬಿಲ್ಡಿಂಗ್, ಇಡೀ ಸ್ಕೂಲ್ ಶಾಲೆ ಸ್ಟಾರ್ಟ್ ಮಾಡೋದಕ್ಕೆ ಇವರು ತಯಾರಿ ಮಾಡಿದ್ದಾರೆ. ಸೊ ಇದು ಅಂಬೇಡ್ಕರ್ ಒಂದು ವಸತಿ ಶಾಲೆಗೆ ಅವಮಾನ ಆಗಂತ ಕೆಲಸ ನಡೀತಾ ಇದೆ ಇಲ್ಲಿ. ಅದಕ್ಕೋಸ್ಕರ ಮಾನ್ಯ ಸಚಿವರಿಗೆ ತಮ್ಮ ಮುಖಾಂತರ ಇನ್ನು ಉಳಿದ ಏನು ಈಗ 9.5 ಕೋಟಿ ಜೊತೆಗೆ ಇನ್ನು 14 ಕೋಟಿ ಅನುದಾನ ಕೊಟ್ಟು ಅದನ್ನ ಸಂಪೂರ್ಣವಾಗಿ ಅದು ಯಾವ ರೀತಿ ಇವರು ಎಡವಟ್ಟು ಅಂತ ನಿಮ್ಗೆ ಹೇಳ್ತೀನಿ ಅಧ್ಯಕ್ಷರೇ. ಶ್ರೀನಿವಾಸ್ ಅಧ್ಯಕ್ಷರೇ, ಅಲ್ಲಿ ಒಂದು ಲೇಡೀಸ್ ಹಾಸ್ಟೆಲ್, ಜೆಂಟ್ಸ್ ಹಾಸ್ಟೆಲ್, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ಕ್ವಾರ್ಟರ್ಸ್, ಕಾಂಪೌಂಡ್ ಎಲ್ಲ ಇರ್ತದೆ. ಇವರು ಲೇಡೀಸ್ ಹಾಸ್ಟೆಲ್ ಪ್ಲಸ್ ಡೈನಿಂಗ್ ರೂಮ್ ಒಂದು ಬ್ಲಾಕ್ ಮಾಡಿದ್ದಾರೆ. ಜೆಂಟ್ಸ್ ಹಾಸ್ಟೆಲ್. ಸೊ ಇದು ಈ ತಪ್ಪನ್ನ ಸರಿ ಮಾಡಿಬಿಟ್ಟು ಅಲ್ಲಿ ಸುಸಜ್ಜಿತವಾದ ವಸತಿ ಶಾಲೆ ಮಾಡ್ಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಮತ್ತೆ ಇನ್ನೊಂದು ಕೂಡ್ಲಿಗೆ ಕಸಬಹಳ್ಳಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಏನು ಶಾಲೆ ಇದೆ ಅದು ಹೆಣ್ಮಕ್ಳ ಶಾಲೆ ಮಾತ್ರ. ಅದು ಒಂದು ಮೊನ್ನೆ ನಾವೇ ನವೆಂಬರ್ ಫಸ್ಟ್ ಗೆ ಉದ್ಘಾಟನೆ ಮಾಡಿ ಬಂದಿದ್ವಿ. ಅಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಇರೋದ್ರಿಂದ ಮತ್ತೆ ಕಾಲೇಜು ಅಲ್ಲಿ ಆಡಳಿತಾತ್ಮ ಅನುಮತಿ ಸಿಕ್ಕಿದೆ, ಅಲ್ಲಿ ಮುಂದಿನ ದಿನಗಳಲ್ಲಿ ಕಾಲೇಜ್ ಕೂಡ ಮಾಡ್ಬೇಕಂತೇಳಿ ಕೇಳ್ತಾ ಇದ್ದೀನಿ. ಇದೆಲ್ಲ ಯಾಕೆ ಅಧ್ಯಕ್ಷರೇ, ಈ ಮೊದಲ ಬಾರಿ ಶಾಸಕನಾದಾಗ ಅತಿ ಹೆಚ್ಚು ಒತ್ತಡ ಅನುಭವಿಸಿದ್ದು ಈ ವಸತಿ ಶಾಲೆ ವಿಷಯವಾಗಿ ಸನ್ಮಾನ್ಯ ಅಧ್ಯಕ್ಷರೇ. ಬೆಳಗಾವಿ ನಂತರ ಅತಿ ಹೆಚ್ಚು ವಸತಿ ಶಾಲೆಗೆ ಅರ್ಜಿಗಳು ಬಂದಿರೋದು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ. ಅದು ವಿಶೇಷವಾಗಿ ನಮ್ಮ ಹಿಂದುಳಿದ ತಾಲೂಕಾದ ಕೂಡ್ಲಿಗಿಯಿಂದ 250 ಸೀಟ್ಸ್ಗೆ 2500 ಅಪ್ಲಿಕೇಶನ್ಸ್ ಬಂದಿದೆ. ಅದಕ್ಕೋಸ್ಕರ ಈಗ ಉಜ್ಜಿನಿ ಮತ್ತೆ ಗುಡೇಕೋಟೆಗೆ ಈ ಸರ್ಕಾರಿ ಜಾಗನೂ ಇದೆ, ಮತ್ತೆ ದಾನಿಗಳು ಕೂಡ ಮುಂದೆ ಬಂದಿದ್ದಾರೆ, ಜಾಗ ಕೊಡ್ತೀವಿ ವಸತಿ ಶಾಲೆಗಳು ಮಾಡಿ ಅಂತೇಳಿ ತಮ್ಮ ಮುಖಾಂತರ ಮತ್ತೆ ಕಳಕಳಿ ಮನವಿ ಮಾಡ್ಕೊಳ್ತೀವಿ ಸಮಾಜ ಕಲ್ಯಾಣ ಸಚಿವರಿಗೆ. ಇದು ಆದಷ್ಟು ಇದಕ್ಕೆ ಅನುಮತಿ ಕೊಡಿಸಿ ಮತ್ತೆ ಮುಂದಿನ ದಿನಗಳಲ್ಲಿ. ಅಧ್ಯಕ್ಷರೇ, ಮೊನ್ನೆ ಸದಸ್ಯರ ಕಳಕಳಿ ಅರ್ಥ ಆಗಿದೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಮ್ಮ ಸರ್ಕಾರದ ಆದ್ಯತೆ ಪ್ರಯಾರಿಟೀಸ್ ಅಂಡ್ ಎಜುಕೇಷನ್ ಅಂಡ್ ಹೆಲ್ತ್, ಇವೆರಡು ಪ್ರಮುಖವಾದಂಥ ವಿಷಯಗಳು. ಅದು ಭಾರತ ದೇಶ ಆಗ್ಬೋದು, ಅದು ಕರ್ನಾಟಕ ಇರ್ಬೋದು. ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಅವರಿಗೆ 4 ಕಡೆ ವಸತಿ ಶಾಲೆ ಇದೆ, ಒಬ್ಬಳಿಗೆ ಇನ್ನೊಂದು ಕೊಡಿ ಅಂತ ಕೇಳಿದ್ದಾರೆ. ಹಣಕಾಸಿನ ಲಭ್ಯತೆ ನೋಡಿಕೊಂಡು ಮುಂದುವರಿಸಲು ಮಾಡಬೇಕು ಮತ್ತು ಸ್ಟ್ರೀಮ್ ಲೈನ್ ಮಾಡಬೇಕು. ಇಡೀ ಇಲಾಖೆಯಲ್ಲಿ ಎಜುಕೇಷನ್ಗೆ ಪ್ರಾಮುಖ್ಯತೆ ಕೊಟ್ಟು ಸ್ಟ್ರೀಮ್ ಲೈನ್ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಹಂತವಾಗಿ ಹಣಕಾಸಿನ ಲಭ್ಯತೆ ತಿಳ್ಕೊಂಡು ಎಜುಕೇಷನ್ಗೆ ಪ್ರಾಮುಖ್ಯತೆ ಕೊಟ್ಟು ಇದನ್ನು ಸರಿಯಾಗಿ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ಜಿ ಟಿ ಪಾಟೀಲ್. ಕೃಷಿ ಸಚಿವರು ಇಷ್ಟಪಡ ಕೂತ್ಕೊಳ್ಳಿ. ತಾವು ಕೃಷಿ ಕುಟುಂಬದಿಂದ ಬಂದವರು, ಅದರ ಅಧಿಕಾರಿಗಳು ಏನು ಹೇಳಿದರೆ ಅದನ್ನು ತಾವು ಉತ್ತರ ಕೊಟ್ಟಿದ್ದೀರಿ. ಇವತ್ತು ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯಗಳು ಯಾವುದೇ ರೈತನ ಹೊಲಕ್ಕೆ ಹೋಗುವುದಿಲ್ಲ. ನೀವೇನೋ ಕೊಟ್ಟಿದ್ರಿ ಟ್ರೈನಿಂಗ್ ಕೊಡ್ತೀವಿ ಅದನ್ನು ಕೊಡ್ತೀವಿ ಅಂತ ತಿಳ್ಕೊಂಡು 80% ನಾವು ಇವತ್ತು ಕೃಷಿ ಮೇಲೆ ಅವಲಂಬಿತರಿದ್ದೀವಿ. ಈ ಸಂದರ್ಭದೊಳಗೆ ತಾಲೂಕಾ ಮಟ್ಟದ ಅಧಿಕಾರಿಗಳೇನಿರ್ತಾರೆ, ನೀವು ಕೊಟ್ಟಂಥ ಸಬ್ಸಿಡಿ ತಾಡಪತ್ರೆ ಇರ್ಬೋದು, ಪ್ಲಾಸ್ಟಿಕ್ ಹಾಳಿ ಇರ್ಬೋದು ಅಥವಾ ಬೀಜ ಗೊಬ್ಬರ ಇರ್ಬೋದು, ಸಬ್ಸಿಡಿ ಹಂಚೋದು ಬಿಟ್ಟರೆ ಯಾರ ರೈತನ ಹೊಲಕ್ಕೂ ಹೋಗಿಲ್ಲ. ಹಿಂದೆ ಕೃಷಿ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಇರ್ತಿದ್ರು, ಒಂದೊಂದು ದಿವಸಕ್ಕೆ ಪ್ರತಿ ದಿವಸ 8-10 ರೈತರ ಹೊಲಕ್ಕೆ ಭೇಟಿ ಕೊಡ್ತಿದ್ರು. ಅವಾಗ ನಾನು ರೈತನಾಗಿ ಅನುಭವಿಸಿದ್ದು ಹೇಳ್ತಾ ಇದ್ದೀನಿ. ಅದಕ್ಕೆ ಇವತ್ತೇನು ಮುಂದಿನ ಜನಾಂಗಕ್ಕೆ ಇಡೀ ಭೂಮಿಯನ್ನು ಹಾಳು ಮಾಡಿ ಹೋಗ್ತಾ ಇದ್ದೀವಿ. ನಾವು ರೈತರಲ್ಲಿಯೂ ಸಹಿತ ನಿಯತ್ತು ಉಳಿದಿಲ್ಲ. ನೀವು ಕೃಷಿ ವಿಜ್ಞಾನಿಗಳು ಕೃಷಿ ಇಲಾಖೆ ಮಲ್ಕೊಂಡು ಬಿಟ್ಟಿದೆ. ಇದನ್ನ ಪುನರುಜ್ಜೀವನಗೊಳಿಸಲಿಕ್ಕೆ, ಭೂಮಿ ಫಲವತ್ತತೆ ಕಾಪಾಡಿಕೊಳ್ಳಲಿಕ್ಕೆ ಸ್ಪಷ್ಟವಾಗಿ ಇದು ಬರೀ ಉತ್ತರ ಸದನ ಕೊಟ್ಟಿದ್ದ ಬರ ನಿಮ್ಮ ಕಾಲದೊಳಗೆ ಏನಾದರೂ ಬದಲಾವಣೆ ಆಗಬೇಕು. ಆ ರೀತಿ ಯಾವ ಕ್ರಮ ಕೈಗೊಳ್ತೀರಿ? ಓಕೆ, ಹ್ಞೂ.